ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ನಮ್ಮ ದೇವರು ನಮಗೆ ಕೊಡುವ ಆಲೋಚನೆ ಏನೆಂಬುದಾಗಿ ಕೇಳಿಕೊಳ್ಳೋಣ. 1 Peter 1:15-16 1 Peter 1:15-16 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ನೋಡಿ, ಎರಡು ವಾಕ್ಯದಲ್ಲಿ ನೋಡುವಾಗ ಪೇತ್ರನು ನಮಗೆ ಹೇಳುವಂತಹ ಕಾರ್ಯ, ಜ್ಞಾಪಕಪಡಿಸುವಂತಹ ಕಾರ್ಯ ಏನು? ನಿಮ್ಮನ್ನು ಕರೆದ ದೇವರು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ. ಹಾಲೆಲೂಯ. ನಮ್ಮನ್ನು ಕರೆದ ದೇವರು, ನಮ್ಮನ್ನು ಆರಿಸಿದ ದೇವರು, ನಮ್ಮನ್ನು ಮುಟ್ಟಿ ರಕ್ಷಿಸಿದ, ನಮ್ಮ ಪಾಪದಿಂದ ವಿಮೋಚನೆ ಕೊಟ್ಟ ದೇವರು ಪರಿಶುದ್ಧವಾದ ದೇವರು. ಹೀ ಈಸ್ ಅ ಹೋಲಿ ಗಾಡ್. ಹಾಲೆಲೂಯ. ಆ ದೇವರು ನಮ್ಮನ್ನು ಯಾತಕ್ಕೆ ಕರೆದಿದ್ದಾರೆ? ಪರಿಶುದ್ಧವಾಗಿರುವುದಕ್ಕೆ ಕರೆದಿದ್ದಾರೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ದರ್ಶಿಸುವುದಕ್ಕೆ ಸಾಧ್ಯವಿಲ್ಲ, ದೇವರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯ. ಪರಿಶುದ್ಧ ಮನಸ್ಸುಳ್ಳವರು ದೇವರನ್ನ ನೋಡಬಹುದು. ಹಾಲೆಲೂಯ. ಆದರ ಕಾರಣ ನಮ್ಮನ್ನು ಕರೆದವರು ಪರಿಶುದ್ಧರು. ನಮ್ಮನ್ನು ಪರಿಶುದ್ಧತೆಯಾಗಿ ಕರೆದವರು ಯಾವ ರೀತಿಯಾಗಿ ಪರಿಶುದ್ಧವಾಗಿದ್ದಾರೋ ಅದೇ ರೀತಿಯಾಗಿ ನಾವು ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ತಿಳಿಸಿದರು. ಅದು ಬರದದೇ ಎಂಬುದಾಗಿ ನಮಗೆ ಜ್ಞಾಪಕಪಡಿಸುತ್ತಾ ಇದ್ದಾರೆ. ಇವತ್ತು ನಮ್ಮ ಜೀವನದಲ್ಲಿ ಪರಿಶುದ್ಧತೆ ತುಂಬ 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 ಮುಖ್ಯ. ಅದು ದೇವರ ಮಕ್ಕಳಾಗಿರುವ ನಮಗೆ, ಕ್ರೈಸ್ತರಾಗಿರುವ ನಮಗೆ, ಹಾಲೆಲೂಯ ವಿಶ್ವಾಸಿಸುವ ನಮಗೆ ತುಂಬ ಪರಿಶುದ್ಧತೆ ಪ್ರಾಮುಖ್ಯವಾದ ಒಂದು ವಿಷಯವಾಗಿದೆ. ಅದಿಲ್ಲದೆ ನಾವು ಕ್ರೈಸ್ತರಲ್ಲ, ಅದಿಲ್ಲದೆ ನಾವು ದೇವರನ್ನು ಭೇಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ, ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡಲು ಸಾಧ್ಯವಿಲ್ಲ. ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾ? ಅವರನ್ನು ಪ್ರತಿದಿನ ನಾವು ಅನುಭವಿಸಬೇಕಾ? ನಮ್ಮ ಜೀವನದಲ್ಲಿ ಪರಿಶುದ್ಧತೆ ಇರಬೇಕು. ಅದಕ್ಕಾಗಿಯೇ, ಪರಿಶುದ್ಧರಾಗಿರುವುದಕ್ಕಾಗಿಯೇ ದೇವರು ನಮ್ಮನ್ನು ಅಲ್ಪವಾಗಿದ್ದಾಗ, ಸ್ವಲ್ಪವಾಗಿದ್ದಾಗ ನಮ್ಮನ್ನು ಕರೆದರು. ನಮ್ಮನ್ನು ಅವರು ಪರಿಶುದ್ಧ ಮಾಡುತ್ತಾರೆ. ನಮಗೆ ನಾವು ಪ್ರಯತ್ನ ಪಡುವಾಗ, ನಾನು ಪರಿಶುದ್ಧವಾಗಿ ಜೀವಿಸಬೇಕು, ನನಗೆ ಪರಿಶುದ್ಧತೆ ಬೇಕು, ನನಗೆ ಅಶುದ್ಧ ಬೇಡ, ಅಶುದ್ಧ ಕಾರ್ಯದಿಂದ ನನ್ನನ್ನು ತೊಲಗಿಸು ಎಂಬುದಾಗಿ ನಾವು ತೀರ್ಮಾನ ಮಾಡಿ ಪ್ರಯತ್ನ ಪಡುವಾಗ, ನಾವು ಪರಿಶುದ್ಧವಾಗಿ ಜೀವನ ಮಾಡುವುದಕ್ಕೆ ಅಶುದ್ಧತೆಗೆ ವಿರೋಧವಾಗಿ ಹೋರಾಟ ಮಾಡುವಾಗ, ತೊಲಗುವಾಗ, ಖಂಡಿತ ದೇವರು ನಮ್ಮನ್ನು ಪರಿಶುದ್ಧದಿಂದ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಶಕ್ತಿ, ಬಲ, ಸಹಾಯವನ್ನು ನೀಡುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಆದ ಕಾರಣ ನಾವು ತಿಳ್ಕೊಳ್ಳೋಣ, ನಮ್ಮನ್ನು ಪರಿಶುದ್ಧತೆಗೆ ಒಪ್ಪಿಸಿಕೊಡೋಣವ. ನಮ್ಮ ಮನಸ್ಸು ಮೊದಲು ಶುದ್ಧವಾಗಲಿ. ನಮ್ಮ ಮನಸ್ಸಲ್ಲೇ ಹೋರಾಟಗಳು ಬರುತ್ತದೆ. ನಮ್ಮ ಮನಸ್ಸು ಎಂಬ ನಡುವನ್ನು ಕಟ್ಟಿಕೊಳ್ಳೋಣ. ನಮ್ಮ ಮನಸ್ಸು ಸ್ಥಿರವಾಗಿರಲಿ. ನಮ್ಮ ಮನಸ್ಸು ಹೇಳುತ್ತದೆ, ಅಲ್ಲಿ ಹೋಗು, ಇಲ್ಲಿ ಹೋಗು, ಅದನ್ನು ಮಾಡು, ಅದನ್ನು ನೋಡು, ಇದನ್ನು ನೋಡು ಎಂಬುದಾಗಿ. ಆದರೆ ನಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ನಮ್ಮ ಮನಸ್ಸು ನೂತನಗೊಳ್ಳುವುದಾದರೆ, ಹಾಲೆಲೂಯ, ಕಂಟ್ರೋಲ್ ಮಾಡಿಕೊಳ್ಳುವಾಗ, ನಮ್ಮ ಮನಸ್ಸು ಕ್ರಿಸ್ತನ ಮನಸ್ಸಾಗಿ ಬದಲಾಗಲಿ ಎಂಬುದಾಗಿ ಬೇಡಿಕೊಳ್ಳುವಾಗ, ಆಸೆ ಪಡುವಾಗ, ಬಯಸುವಾಗ ಅದು ನಮಗೆ ಕೊಡಲ್ಪಡುತ್ತದೆ. ಹಾಲೆಲೂಯ. ನಾವಿವತ್ತು ಕಣ್ಣು ಮುಚ್ಚಿ ದೇವರ ಹತ್ರ ಕೇಳಿಕೊಳ್ಳೋಣ. ದೇವರೇ, ಈ ಪರಿಶುದ್ಧ ಎಂಬ ಭೂಷಣ ನನ್ನಿಂದ ತೊಲಗಬಾರದು. ಪರಿಶುದ್ಧತೆ ಒಂದು ಭೂಷಣವಾಗಿದೆ. ಆ ಪರಿಶುದ್ಧ ಅಲಂಕಾರ ನನ್ನಲ್ಲಿ ಕಡಿಮೆ ಆಗಬಾರದು. ಬೇರೆ ಯಾವುದೇ ಅಲಂಕಾರ ಕಡಿಮೆ ಆಗಲಿ, ಬೇರೆ ಯಾವುದೇ ಸೌಂದರ್ಯ ಕಡಿಮೆ ಆಗಲಿ, ಪರವಾಗಿಲ್ಲ. ಅದಕ್ಕಾಗಿ ಪರಿಶುದ್ಧತೆ ಎಂಬ ಓ ಜೀಸಸ್, ಆ ಭೂಷಣ ನನ್ನಲ್ಲಿ ಕಡಿಮೆಯಾಗದೆ, ತೊಲಗದೆ, ಯೇಸಪ್ಪ ನನ್ನನ್ನು ಕಾಪಾಡು, ನನಗೆ ಸಹಾಯ ಮಾಡು, ನನ್ನನ್ನು ರಕ್ಷಿಸು ಸ್ವಾಮಿ, ಪರಿಶುದ್ಧಗೊಳಿಸು, ನನ್ನನ್ನು ತೊಳೆ, ನನ್ನನ್ನು ಶುದ್ಧ ಮಾಡು ಸ್ವಾಮಿ. ಅಯ್ಯಾ, ನಾನು ನಿನ್ನ ಬಳಿಗೆ ಸಹಾಯ ಕೇಳುತ್ತಾ ಇದ್ದೇನೆ ಸ್ವಾಮಿ. ಪರಿಶುದ್ಧತೆ ಎಂಬುದಾಗಿ ಬರುವಾಗ ಅದು ನೀನು ಮಾತ್ರ ಸ್ವಾಮಿ. ನಿನ್ನ ಪರಿಶುದ್ಧತೆಯಿಂದ ನನ್ನನ್ನು ತುಂಬಿಸು. ಪರಿಶುದ್ಧವಾಗಿ ಜೀವನ ಮಾಡಲು ನನಗೆ ಸಹಾಯ ಮಾಡು. ಅಶುದ್ಧದಿಂದ ಓಡಿ ಹೋಗುವುದಕ್ಕೆ ನನಗೆ ಬಲ ಕೊಡು, ಜ್ಞಾನ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ.
ಪ್ರಿಯ ಸ್ನೇಹಿತರೇ, ಪರಿಶುದ್ಧತೆ ತುಂಬ ತುಂಬ ಮುಖ್ಯವಾದ ಕಾರ್ಯ. ಓ ಹಾಲೆಲ್ಲೂಯ, ಆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ನೋಡುವುದಕ್ಕೂ ಅಥವಾ ಆತನನ್ನು ಅನುಭವಿಸುವುದು ಕೂಡ ಸಾಧ್ಯವಿಲ್ಲ. ಆದ ಕಾರಣ ನಮ್ಮನ್ನು ಪರಿಶುದ್ಧರಾಗಿ ನಾವು ಕಾಪಾಡಿಕೊಳ್ಳೋಣ, ಪರಿಶುದ್ಧತೆಯನ್ನು ಬಯಸೋಣ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ, ಪರಿಶುದ್ಧತೆಗಾಗಿ ಪ್ರತಿ ನಿಮಿಷ ಪ್ರಯತ್ನ ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.